ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 4 ಪವಿತ್ರಾಲಯದ ಶುದ್ಧೀಕರಣ ಪುಟ 61. ಆದರೆ ಈ ರೀತಿಯಲ್ಲಿ ಪ್ರಾರಂಭಗೊಂಡಿದ್ದ ಮತ್ತು ಈ ರೀತಿಯಲ್ಲಿ ಭಂಗಗೊಂಡ ಶುದ್ಧೀಕರಣವು ಹೊಸದಾಗಿ ಪ್ರಾರಂಭವಾಗಿ ಮುಂದುವರಿಯಬೇಕು. ಯಾಕೆಂದರೆ 2300 ವರ್ಷಗಳ ಅಂತ್ಯದಲ್ಲಿ ಪವಿತ್ರಾಲಯವು ಶುದ್ಧೀಕರಣ ಹೊಂದಿಕೊಳ್ಳಲೇಬೇಕಾಗಿದೆ, ಅಂತೆಯೇ ಇದೆ. ಹೀಗಾಗಿ ಅದು ಸತ್ಯವೇದದ ಪುನರಾವರ್ತನೆಯು ನಂಬಿಕೆ ಒಂದೇ ಅಧಿಕಾರವಾಗಿ ಸುಧಾರಣೆಯು ಪ್ರಾರಂಭವಾಗಿ ತನ್ನ ಬೀಜಗಳನ್ನು ಬಲವಾಗಿ ಬಿತ್ತಿದೆ. ಬಿತ್ತಿದ ಬೀಜವು ಮೊಳಕೆಯೊಡೆಯಲು ಪ್ರಾರಂಭವಾಯಿತು ಹಾಗೂ ಒಂದಲ್ಲ ಒಂದು ಸುಧಾರಣೆಯನ್ನು ತಂದಿತು. ಸುಧಾರಣಾ ನಾಯಕರು ತಮ್ಮ ಶಕ್ತಿಗೂ ಮೀರಿ ತ್ವರಿತವಾಗಿ ಸುಧಾರಣೆಯು ಹರಡದಂತೆ ತಡೆಯಲು ಪ್ರಯತ್ನಿಸಿದರೂ ಅದು ಪಂಥಗಳನ್ನು ಮತ್ತು ನಂಬಿಕೆಯ ಬುರುಜುಗಳನ್ನು ಸ್ಥಾಪಿಸುವುದರ ಮೂಲಕ ಸತ್ಯವೇದದ ಬೋಧನೆಯನ್ನು ಉದಾಸೀನ ಮಾಡಿತು ಮತ್ತು ತಮ್ಮ ಮೇಲೆ ನಾಸ್ತಿಕತೆಯ ಶಾಪವನ್ನು ಬರಮಾಡಿಕೊಳ್ಳದೆ ಹೋಗಲು ಯಾರಿಗೂ ಅನುಮತಿ ದೊರೆಯಲಿಲ್ಲ. ಮಾರ್ಟಿನ್ ಲೂಥರನ ದಿನದಿಂದ ಈವರೆಗೆ ಸಭೆಯ ಹಾದಿಯ ಮೇಲೆ ಕ್ಷಣದರ್ಶನ ಮಾಡುವಾಗ ಹಂತ ಹಂತವಾಗಿ ಸುಧಾರಣೆಯು ಅಥವಾ ಶುದ್ಧೀಕರಣವು ಪ್ರಗತಿಯಲ್ಲಿದೆ ಎಂಬುದನ್ನು ನಾವು ನೋಡಬಹುದು. ಆದಾಗ್ಯೂ ಅದೇ ಧೋರಣೆಯನ್ನು ಪ್ರತಿಯೊಂದು ಹಂತದಲ್ಲಿಯೂ ಇರುವುದನ್ನು ಗುರುತಿಸಬಹುದು. ಪ್ರತಿಯೊಂದು ಸುಧಾಕರ ತಂಡವು ಅವರು ತಮ್ಮ ಸ್ವಂತ ಶುದ್ಧೀಕರಣದ ಅಲ್ಪ ಕಾರ್ಯವನ್ನು ನೆರವೇರಿಸುವಾಗಲೂ ಇತರರೊಡನೆ ಸೇರಿಕೊಂಡು ಮುಂದಿನ ಸುಧಾರಣೆ ಅಥವಾ ಶುದ್ಧೀಕರಣಕ್ಕೆ ವಿರೋಧವಾಗಿ ಅದನ್ನು ನಿಲ್ಲಿಸಿದ್ದಾರೆ. ಈ ರೀತಿಯಲ್ಲಿ ಚರ್ಚ್ ಆಫ್ ಇಂಡಿಯಾ, ಚರ್ಚ್ ಆಫ್ ರೋಮ್ನ ಕೆಲವೊಂದು ಹುಲುಸಾದ ವಿಚಾರಣಾ ಸರಣಿಗಳನ್ನು ಪಕ್ಕಕ್ಕಿಟ್ಟು ಅದು ತಾನೇ ನಿಜವಾದ ಸಭೆಯೆಂದು ಹೇಳಿಕೊಳ್ಳುತ್ತಾ ಅದರ ಬಿಷೋಪರುಗಳು ಅಪೋಸ್ತಲಿಕ ಅನುಕ್ರಮ ಹೊಂದಿದ್ದಾರೆ. ಹೀಗಾಗಿ ದೇವರಿಂದ ಬಂದ ಪರಂಪರೆಯ ಮೇಲೆ ತನಗೆ ಪ್ರಧಾನ ನಿಯಂತ್ರಣವಿದೆ ಎಂದು ಈಗಲೂ ಹೇಳಿಕೊಳ್ಳುತ್ತಿದೆ. ರೋಮಿನ ಈ ಮಗಳು ತನ್ನ ತಾಯಿಯನ್ನು ಬಿಟ್ಟು ಇಂಗ್ಲೆಂಡಿನ ಲಾಭದಾಯಕ ತೋಳುಗಳಲ್ಲಿ ಸೇರಿದ್ದಾಳೆ ಮತ್ತು ಚಕ್ರಾಧಿಪತ್ಯದ ಸಾರ್ವಭೌಮನನ್ನು ಸಭೆಯ ಮುಖ್ಯಸ್ಥನನ್ನಾಗಿ ಮಾಡಿದ್ದಾಳೆ. ಆದಾಗ್ಯೂ ಲೂಥರನ್ ಮಗಳ ಬಗ್ಗೆ ಇದೂ ಸಹ ಸುಧಾರಣೆಯಾಗಿದೆ ಮತ್ತು ಸರಿಯಾದ ದಿಕ್ಕಿನಲ್ಲಿ ಭಾಗಶಃವಾದ ಶುದ್ಧೀಕರಣವಾಗಿದೆ. ಕ್ಯಾಲ್ವಿನ್, ಕೆನಾಕ್ಸ್ ಮತ್ತಿತರರುಗಳು ದೇವರಿಂದ ಹೊರಬೀಳುವ ಸಂಗತಿಗಳ ಮುನ್ನರಿವು ಪೋಪ್ನ ಕಳಪೆಯತನದಿಂದ ಕಳೆದು ಹೋಗಿದೆ ಎಂಬುದನ್ನು ಕಂಡುಹಿಡಿದರು ಮತ್ತು ದೇವರ ಯೋಜನೆಯ ಜಯವು ತಪ್ಪು ಮಾಡುವ ಸ್ವಭಾವವುಳ್ಳ ಮಾನವನ ಪ್ರಯತ್ನಗಳ ಮೇಲೆ ಸಂಪೂರ್ಣವಾಗಿ ಆತುಕೊಂಡಿದೆ ಎಂಬ ಕಲ್ಪನೆಯನ್ನು ತಳ್ಳಿಹಾಕಿದರು. ಸಭೆಯು ಐಹಿಕ ಆಯುಧಗಳಿಂದ ಜಯವನ್ನು ಪಡಕೊಳ್ಳುವಂತೆ ರಾಜ್ಯದ ತೋಳುಗಳ ಮೇಲೆ ಆತುಕೊಂಡಿಲ್ಲ ಎಂಬುದನ್ನು ಸಿದ್ಧಾಂತವಾಗಿ ತೋರಿಸುವಂತೆ ಸಹಾಯ ಮಾಡಿತು. ಈ ಜನರು ಮಹಾ ಅಮೂಲ್ಯವಾದ ಕಾರ್ಯಗಳನ್ನು ಮಾಡಿದರು ಮತ್ತು ಅವುಗಳು ಆಗಿನಿಂದ ಅನೇಕರು ಕಾಣುವುದಕ್ಕಿಂತ ಹೆಚ್ಚಿನ ಉತ್ತಮ ಫಲಗಳನ್ನು ಹೊತ್ತುಕೊಂಡಿವೆ. ಪರಂತು ಇತರೆ ಹಾಳು ಮಾಡುವ ತಪ್ಪುಗಳಿಂದ ಅಂಧರಾಗಿ, ಹಾಗೆಂದರೆ ಗ್ರಹಿಸದೆ ಅವರು ಯಾರು ಪರಲೋಕದ ರಾಜ್ಯಕ್ಕೆ ಆಯ್ಕೆಗೊಳ್ಳುವುದಿಲ್ಲವೋ ಅವರು ನೀಚ ಪಾಪಿಗಳೆಂದು ನಿತ್ಯ ಹಿಂಸೆಗಳಿಗೆ ಗುರಿಯಾಗುತ್ತಾರೆ ಎಂಬ ತಪ್ಪನ್ನು ಪ್ರತಿಪಾದಿಸುವಂತೆ ನಡೆಸಲ್ಪಟ್ಟರು. ಕೂಡಲೇ ಅವರ ಸಿದ್ಧಾಂತಗಳು ಪ್ರೊಟೆಸ್ಟರೇನಿಯನ್ ಎಂಬ ಹೆಸರಿನಲ್ಲಿ ಸ್ಫೋಟೀಕರಿಸಲ್ಪಟ್ಟಿತು ಮತ್ತು ದೈವಿಕ ತೀರ್ಪುಗಳ ಅಸ್ಥಿರತೆಯು ಮೊದಲ ನಿರೂಪಣೆಯನ್ನು ಮೀರಿ ಸುಧಾರಣೆ ಮತ್ತು ಶುದ್ಧೀಕರಣಕ್ಕೆ ಅವರಿಂದ ಸ್ವಲ್ಪವೇ ಸಹಾಯ ದೊರೆಯಿತು ಮತ್ತು ಅದರ ಸಹೋದರಿ ಗುಂಪುಗಳಂತೆ ಪ್ರೊಟೆಸ್ಟೇರಿಯನಿಸಂ ಕೂಡ ಶುದ್ಧೀಕರಣ ಕಾರ್ಯವನ್ನು ಅಡ್ಡಿಪಡಿಸಲು, ಮುಚ್ಚಿಹಾಕಲು ಬಹಳಷ್ಟು ಮಾಡಿದೆ. ವೆಸ್ಲಿಯನ್ನರು ಮತ್ತು ಅವರ ಜೊತೆ ಕೆಲಸಗಾರರು ನಿರುತ್ಸಾಹ ಮತ್ತು ಸಂಪ್ರದಾಯಗಳಿಂದ ಪೀಡಿಸಲ್ಪಟ್ಟವರಾಗಿ
ಸಭೆ ಮತ್ತು ದೇಶದ ಅನ್ಯೂನ್ಯತೆಯ ಫಲವಾಗಿ ಉಂಟಾಗಿದ್ದ ಅವರ ದಿನಗಳಲ್ಲಿ ಪ್ರಚಲಿತವಾಗಿದ್ದ ಕೆಲವೊಂದು ಶೀತಲ ಸಂಪ್ರದಾಯಗಳನ್ನು ತೆಗೆದುಹಾಕಲು ಮತ್ತು ಕ್ರಿಸ್ತನಲ್ಲಿ ಮತ್ತು ಕ್ರಿಸ್ತನ ಅನ್ಯೂನ್ಯತೆಯಲ್ಲಿನ ವೈಯಕ್ತಿಕ ನಂಬಿಕೆಯ ಮೂಲಕ ಉಂಟಾಗುವ ವ್ಯಕ್ತಿಗತ ಪವಿತ್ರತೆಯನ್ನು ತೋರಿಸುವುದು ಅವಶ್ಯವೆಂಬುದನ್ನು ಮತ್ತು ಕ್ರೈಸ್ತ ರಾಜ್ಯವೆಂದು ಹೇಳಿಕೊಳ್ಳುವ ರಾಜ್ಯದಲ್ಲಿ ಜನಿಸುವ ಮತ್ತು ಅಂತಹ ರಾಜ್ಯದ ಸಭೆಯಲ್ಲಿ ಜನಿಸಿದ ಮಾತ್ರಕ್ಕೆ ಕ್ರೈಸ್ತರೆಂದು ಪರಿಗಣಿಸುವುದು ನಿಜವಾದ ಕ್ರೈಸ್ತತ್ವವಲ್ಲ ಎಂಬ ಸತ್ಯವನ್ನು ಬೋಧಿಸಲು ಶ್ರಮಿಸಿದರು.